ಎರಡು ತಿಂಗಳು ನೂರೈವತ್ತಕ್ಕೂ ಹೆಚ್ಚು ಹಳ್ಳಿಗಳು ಪಾದಯಾತ್ರೆ ಗ್ರಾಮ ವಾಸ್ತವ್ಯಕ್ಕೆ ಮೊರೆ ಹೋದ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಮಣಿಸಲು ಸೈನಿಕನ ಕಸರತ್ತು ಡಿಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಇಲ್ಲ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿ ಆದ ಕಾರಣ ಅವರು ಸೋತ್ರರು ಯಡಿಯೂರಪ್ಪ ವಿರುದ್ಧ ಪ್ರಬಲ ಅಭ್ಯರ್ಥಿ ಇರಲಿಲ್ಲ ಕುಮಾರಸ್ವಾಮಿ ರಾಮನಗರದಲ್ಲಿ ಅಂತ ಪ್ರಬಲ ಅಭ್ಯರ್ಥಿ ಇಕ್ಬಾಲ್ ಇಕ್ಬಾಲೋಸೇರ್ ಓಕೆ ಪರವಾಗಿಲ್ಲ ಇದ್ರು ಬಟ್ ಕುಮಾರಸ್ವಾಮಿ ಚನ್ನಪಟದಲ್ಲಿ ಸಿಪಿ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿನ ಫೇಸ್ ಮಾಡಿ ಇಪ್ಪತ್ತೊಂದು ಸಾವಿರ ಹಳ್ಳಿಯಲ್ಲಿ ಈ ಸಿ ಪಿ ಯೋಗೇಶ್ವರ್ಗೆ ಒಂದು ರೀತಿಯ ಕೆಟ್ ಹಠ ಗೆಲ್ಲಬೇಕು ಕುಮಾರಸ್ವಾಮಿ ವಿರುದ್ಧ ಅಂತ ಅವ್ರನ್ನ ಕಮಾನ್ ಕಮಾನ್ ಕುಮಾರಸ್ವಾಮಿ ಅಂತ ಕರ್ಸ್ಕೊಂಡು ಚುನಾವಣೆ ಸೋತರು ಜನ ನೀರು ಕೊಟ್ಬಿಟ್ಟಿದೀನಿ ಆಧುನಿಕ ಭಗೀರಥ ಅಂತ ಬ್ರ್ಯಾಂಡ್ ಐತೆ ಗೆಲ್ಸ್ಬಿಡ್ತಾರೆ ಅಂತ ಹೋದ್ರು ಜನ ಮಲಗಿಸಿದ್ರು ಚೆನ್ನಪ್ಪ ಜನ ಮಕಾಡೆ ಅರ್ಥ ಆಯ್ತು ಕೆಲಸ ಮಾಡಿದ್ರೆ ಏನಂತೆ ಕೈ ಕಾಲರ ಕಟ್ ಓಟ್ ಹಾಕಿಸ್ಕೋಬೇಕು ಅದು ಲೆಕ್ಕಾಚಾರ ಜನಗಳು ಕೆಲಸವನ್ನು ನೋಡಿ ಓಟ್ ಹಾಕೋದು ಕಡಿಮೆ ತೀರಾ ಕೆಲಸ ಮಾಡೋದ್ರ ಜೊತೆಗೆ ಅವ್ರ ಜೊತೆ ಅಣ್ಣ ತಮ್ಮ ಅಕ್ಕ ಅವ್ವ ತಾಯಿ ಮಗ ಹೆಂಗಿದ್ಯಾ ಅಂತಿದ್ರೆ ಮಾತ್ರ ಜೀವನ ಅಂತ ಅರ್ಥ ಈಗ ಫೆಬ್ರವರಿ ಒಂದರಿಂದ ಮಾರ್ಚ್ ಎಂಡ್ವರೆಗೆ ಪಾದಯಾತ್ರೆ ದಿನಕ್ಕೈದು ತಳ್ಳಿ ಓಡಾಡ್ತಾವ್ರೆ ಗ್ರಾಮ ವಾಸ್ತವ್ಯ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಕಳೆದ ಬಾರಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಬೆಳಿಲಿಕ್ಕೆ ಮೂಲ ಕಾರಣ ಸಿ ಪಿ ಯೋಗೇಶ್ವರನ್ ಟೀಮ್ ಸರ್ಕಾರವನ್ನು ಬೀಳಿಸಿ ಸರ್ಕಾರವನ್ನು ತಂದಿದ್ರು ಬಿಜೆಪಿ ಸರ್ಕಾರವನ್ನು ತಂದರು ಅದು ಮಿನಿಸ್ಟ್ರು ಅವು ಇವು ಅನ್ನೋದು ವ್ಯತ್ಯಾಸಗಳಾಯಿತು ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಅವರು ಸರ್ಕಾರ ತಂದಿರೋ ಸಹ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ದೊಡ್ಡ ಕೊಡುಗೆ ಎದ್ರುಗು ಸಹ ಬೇರೆ ಬೇರೆ ಕಾರಣಕ್ಕೆ ಅವರು ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡೋರು ಬಟ್ ಈಗ ನಾನು ಈ ಸರ್ಕಾರ ಥರ ಸೆಕೆಂಡ್ರಿ ನಾನು ಗೆದ್ರೆ ತಾನೆ ಗೆಲ್ಲಬೇಕು ನಾನು ಅಂತಂದ್ಬಿಟ್ಟು ಈ ಗ್ರೌಂಡ್ಗೆ ಹೋಗಿ ಕೂತಿದ್ದಾರೆ ಕುಮಾರಸ್ವಾಮಿಯವರು ಒಂದು ಎರಡು ದಿನ ಓಡಾಡ್ರೆ ಸಾಕು ಅಲೆ ಚೇಂಜ್ ಆಗುತ್ತೆ ಅನ್ನೋದಿತ್ತು ರ್ಯಾಲಿ ಮಾಡ್ಕೊಂಡವರು ಹಿಂಗೆ ಕೈಯಳ್ಳಾಡ್ಸೋರು ಈಗ ಸಿ ಪಿ ಯೋಗೇಶ್ವರ್ ಪ್ರತಿ ಮನೆ ಮನೆ ಬಾಗ್ಲಿಗೆ ಹೋಗಿ ಕೈ ಹಿಡ್ಕೊಂಡು ಅವ ಓಟ್ ಹಾಕವಾ ಹಣ ಓಟ್ ಹಾಕ್ರೋಣ ಅಂತ ಈ ಗ್ರಾಮ ಪಂಚಾಯಿತಿ ಮಟ್ಟಿಗೆ ಅಷ್ಟೊಂದು ಜನಗಳ ಹತ್ರಕ್ಕೆ ಹೋಗ್ಬಿಟ್ಟು ರಾಜಕೀಯ ಮಾಡ್ತಾರೆ ಇದೊಂದು ರೀತಿ ಜೆ ಡಿ ಎಸ್ ಅಲ್ಲೂ ಕೂಡ ಆತಂಕ ಆಮೇಲೆ ಅನುಕಂಪ ಏನಪ್ಪ ಸೋಲ್ಸ್ಬಿಟ್ವಲ್ಲ ಅಂತ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಐತೆ ಚನ್ನಪಟ್ಟಣ ಸ್ಟಾರ್ಟಿಂಗ್ ಅಕ್ಟೋಬರ್ ಸರ್ವೆಯಿಂದ ಶುರುವಾದಾಗಲೂ ಸಹ ಕ್ಲಿಯರ್ ಕಟ್ ಆಗಿ ಭಾರಿ ಮೆಗಾ ವಿಕ್ಟರಿ ಆಗ್ಬಿಡುತ್ತೆ ಕುಮಾರಸ್ವಾಮಿ ಅವರಿಗೆ ಸಿಪಿ ಯೋಗೇಶ್ವರ್ಗೆ ಅಂತಿಲ್ಲ ಎಡ್ಜಲ್ ಇದೆ ಇವತ್ತು ಎರಡು ತಿಂಗಳು ಪಾದಯಾತ್ರೆ ಮಾಡಿದರೂ ಸಹ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ಅವರ ವಿರುದ್ಧ ನಲವತ್ತೈವತ್ತು ಸಾವಿರ ಗೆಲ್ಲಕ್ಕಾಗಲ್ಲ ಕುಮಾರಸ್ವಾಮಿ ಅವರು ಕೂಡ ಏನೇ ಅವ್ರ ಕಾರ್ಯತಂತ್ರ ಮಾಡಿದ್ರು ಸಹ ಸಿಪಿ ಯೋಗೇಶ್ವರ್ ವಿರುದ್ಧ ಮೂವತ್ ನಲ್ವತ್ತು ಸಾವಿರ ಗೆಲ್ಲಕ್ಕಾಗಲ್ಲ ಟಫ್ ಫೈಟ್ ಚಂದ್ಪಟ್ನ ಹೊರಗಿನ ಜೆ ಡಿ ಎಸ್ ಕಾರ್ಯಕರ್ತರು ನನ್ನನ್ನು ವಿರೋಧಿಸ್ಬೋದು ಏ ನೀನು ಕುಮಾರನ ವಿರೋಧಿ ಅಂತ ಬಟ್ ಚನ್ನಪಟ್ಟಣ ರಾಮನಗರ ಜೆ ಡಿ ಎಸ್ ಕಾರ್ಯಕರ್ತನ ಕೇಳಿದ್ರೆ ಅರ್ಥ ಆಗುತ್ತೆ ಯಾವ ಥರ ಟಫ್ ಇದೆ ಚನ್ನಪಟ್ಟಣದಲ್ಲಿ ಅಂತ ಕೆಳಗಡೆ ಬಂದು ವಿಡಿಯೋದಲ್ಲಿ ಶಿವು ನೀನು ಯೋಗೇಶ್ವರ್ ಬಕೆಟ್ ಅಂತ ಕಾಮೆಂಟ್ ಹಾಕೋಕ್ಕೆ ಮುಂಚೆ ಒಂದಷ್ಟು ಯಾರ ಜೆ ಡಿ ಎಸ್ ಕಾರ್ಯಕರ್ತರು ಕಾಮೆಂಟ್ ಹಾಕ್ಬೇಕು ಅಂತಿರ್ತಿರಲ್ಲ ಹೊರಗಡೆಯವರು ಚನ್ನಪಟ್ಟಣ ಜನಕ್ಕೆ ಗೊತ್ತು ರಾಮನಗರ ಜನಕ್ಕೆ ಗೊತ್ತು ಅಲ್ಲಿ ಬಂದಾಗ ಯೋಚನೆ ಮಾಡಿ ಇಲ್ಲಿ ಯಾರು ಗೆದ್ದರು ಸೋತರು ಹದಿನೈದು ಇಪ್ಪತ್ತು ಸಾವಿರ ಆಚೆ ಈಚೆ ಬಟ್ ಅಂತರ ಈ ಸರದು ಐದತ್ತು ಸಾವಿರಕ್ಕೆ ಬರುತ್ತೆ ಅಂತಿದೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಈ ರೀತಿ ಪಾದಯಾತ್ರೆ ಮಾಡೋದ್ರ ಮೂಲಕ ಮನಸ್ಸಿಗೆ ಕರಳ ಕೈಯಾಗ್ತಾವ್ರು ಸಿ ಪಿ ಯೋಗೇಶ್ವರಿಗ ಒಟ್ಟು ಹಾಕ್ಬಿಟ್ರಪ್ಪ ನಂಗೆ ಅಂತ ಸೊ ಇದು ಸ್ಟ್ರಾಟಜಿ ಈ ರೀತಿಯ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ ಚನ್ನಪಟ್ಟದಲ್ಲಿ ನಡೀತಾ ಇದೆ ನಿಮ್ಮ ಪ್ರಕಾರ ವೀಕ್ಷಕರ ಚನ್ನಪಟ್ಟಣದಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ಚನ್ನಪಟದವ್ರು ಕಾಮೆಂಟ್ ಮಾಡಿ ಹೊರ್ಗಡೆಯವರಾದರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಹೇಳ್ತಾರೆ ಕಾಮೆಂಟ್ ಮಾಡಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ఇది కర్ణాటక టీవి కన్నగర ధ్వని